ಎಲ್ರಿಗೂ ನಮಸ್ಕಾರ ಸಿದ್ಧಗಂಗಾ ಸ್ಕೂಲ್ ದಾವಣಗೆರೆ ಯೂಟ್ಯೂಬ್ ಚಾನೆಲ್ ಮೂಲಕ ನಾಳೆ ಒಂದು ಹೊಸ ಪ್ರಯೋಗವನ್ನು ನಾವು ಪ್ರಾರಂಭ ಮಾಡ್ತಾ ಇದ್ದೇವೆ ಒಂದು ಹೊಸ ಚಟುವಟಿಕೆ ನಡೀತಾ ಇದೆ ಇಲ್ಲಿವರೆಗೆ ಪಿ ಯು ಸಿ ಇಂದ ಆರನೇ ತರಗತಿ ಮಕ್ಕಳಿಗೆ ನಾವು ಆನ್ಲೈನ್ ಪಾಠಗಳನ್ನ ಮಾಡ್ತಾ ಬಂದಿದ್ದೇವೆ 1600 ವಿಡಿಯೋಗಳು ಈಗಾಗಲೇ ಮಕ್ಕಳು ವೀಕ್ಷಣೆ ಮಾಡಿದ್ದಾರೆ ಪ್ರತಿದಿನ 25,000 ಜನ ವಿಡಿಯೋಗಳನ್ನ ನೋಡ್ತಾ ಇದ್ದಾರೆ ಇಲ್ಲಿವರೆಗೆ 2.5 ಮಿಲಿಯನ್ ವ್ಯೂವರ್ಸ್ ಆಗಿದ್ದಾರೆ 16,000 ಸಬ್ಸ್ಕ್ರೈಬರ್ಸು ನಮ್ಮ ಸಿದ್ಧಗಂಗಾ ಯೂಟ್ಯೂಬ್ ಚಾನಲ್ಗೆ ಇದ್ದಾರೆ ಅಂತ ಹೇಳಿ ಹೆಮ್ಮೆಯಿಂದ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ ಇವತ್ತು 3, 4, 5ನೇ ತರಗತಿಯ ಮಕ್ಕಳ ಪಾಲಕರ ಜೊತೆ ನಾನು ಮಾತಾಡೋದಕ್ಕೆ ಬಂದಿದ್ದೇನೆ ಈ ಮಕ್ಕಳಿಗೆ ನಾಳೆಯಿಂದ ಪಾಠಗಳನ್ನ ಪ್ರಾರಂಭ ಮಾಡ್ತಾ ಇದ್ದೇವೆ ಪ್ರಾರಂಭದ ಹಂತದಲ್ಲಿ ಪ್ರತಿ ದಿವಸ ಒಂದೊಂದು ಪಾಠಗಳನ್ನ ಮಕ್ಕಳು ವೀಕ್ಷಣೆ ಮಾಡಲಿ ಅವರು ಈ ವೀಕ್ಷಣೆ ಮಾಡೋ ಅಂತ ಚಟುವಟಿಕೆಗೆ ಅವರನ್ನ ಅವರು ಹೊಂದಾಣಿಕೆ ಮಾಡ್ಕೊಂಡ ಮೇಲೆ ಮುಂದಿನ ವಾರದಿಂದ ಪ್ರತಿದಿನ 2 ಪಾಠದ ಹಾಗೆ ಸೋಮವಾರದಿಂದ ಶುಕ್ರವಾರದ ತನಕ ಆನ್ಲೈನ್ ಕ್ಲಾಸಸ್ ಅವರಿಗೆ ಸಿಲೆಬಸ್ ವೈಸ್ ನಡೆಯುತ್ತೆ ಅವರ ಕ್ಲಾಸ್ ಟೀಚರ್ಸ್ ಪಾಠ ಮಾಡ್ತಾರೆ ಸಿಬಿಎಸ್ಇ ಸ್ಟೂಡೆಂಟ್ಸ್ ಗೆ ಬೇರೆ ಮತ್ತೆ ಸ್ಟೇಟ್ ಸಿಲೆಬಸ್ ಗೆ ಬೇರೆ ಅವರ ಸಿಲೆಬಸ್ ಪ್ರಕಾರ ಟೈಮ್ ಟೇಬಲ್ ನಾವು ಫ್ರೇಮ್ ಮಾಡ್ತಾ ಇದ್ದೇವೆ ಈ ಯೂಟ್ಯೂಬ್ ಚಾನೆಲ್ ನೋಡೋದಕ್ಕೆ ಮಕ್ಕಳಿಗೆ ನಿಮ್ಮ ಮೊಬೈಲ್ ಅಗತ್ಯ ಇದೆ ಈಗಾಗಲೇ ನಾವು 3rd ಸ್ಟ್ಯಾಂಡರ್ಡ್ 4th ಮತ್ತೆ 5th ಸ್ಟ್ಯಾಂಡರ್ಡ್ ಮಕ್ಕಳ ಸ್ಟೇಟ್ ಮತ್ತೆ ಸಿಬಿಎಸ್ಇ ಅವರ ವಾಟ್ಸಾಪ್ ಗ್ರೂಪ್ ಮಾಡ್ಕೊಂಡಿದ್ದೇವೆ ಟೀಚರ್ಸ್ ಪ್ರತಿದಿನ ನಿಮ್ಮ ವಾಟ್ಸಾಪ್ಗೆ ಲಿಂಕ್ ಕಳಿಸ್ತಾರೆ ಆ ಲಿಂಕ್ನ ಕ್ಲಿಕ್ ಮಾಡಿ ನೀವು ಅವತ್ತಿನ ಪಾಠಗಳನ್ನ ನೋಡಬಹುದು ಬೆಳಿಗ್ಗೆ 10 ಗಂಟೆಗೆ ಕ್ಲಾಸ್ ಪ್ರಾರಂಭ ಆಗುತ್ತೆ ನಾಳೆ ಮತ್ತು ನಾಡಿದ್ದು 2 ದಿವಸ ಒಂದೊಂದೇ ಕ್ಲಾಸ್ ಇರುತ್ತೆ ಅವರಿಗೆ ಅದನ್ನು ನೋಡೋ ಅಂಥ ರೂಢಿ ಮಾಡಿಸಿ ಸಿಗ್ನಲ್ಲು ಚೆನ್ನಾಗಿ ಇರೋ ಕಡೆ ಮಕ್ಕಳನ್ನ ಕೂರಿಸಿ ಈಗಾಗಲೇ ನೀವು ಟೆಕ್ಸ್ಟ್ ಬುಕ್ಗಳನ್ನ ಪಡ್ಕೊಂಡಿದ್ದೀರಿ ಯಾವ ಪಾಠ ನಡೆಯುತ್ತೆ ಅನ್ನೋದು ಮೊದಲೇ ನಿಮಗೆ ತಿಳಿಸಲಾಗಿರುತ್ತೆ ಆ ಪಾಠ ಮತ್ತು ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ನೋಟ್ಬುಕ್ಕನ್ನು ಮಕ್ಕಳು ತಮ್ಮ ಜೊತೆಗೆ ಇಟ್ಕೊಂಡಿರಬೇಕು ಏನು ಇಂಪಾರ್ಟೆಂಟು ಹೇಳ್ತಾರೆ ಅದನ್ನು ಬರ್ಕೊಳ್ಳೋ ಅಂಥ ರೂಢಿ ಮಾಡಿಸಿ ಪ್ರಾರಂಭದಲ್ಲಿ ನಿಮ್ಮ ಸಹಕಾರ ಮಕ್ಕಳಿಗೆ ಬೇಕಾಗಬಹುದು ಲಿಂಕ್ ಕ್ಲಿಕ್ ಮಾಡೋದು ಮತ್ತು ವಿಡಿಯೋಸ್ನ ನೋಡೋದು ಇದಕ್ಕೆ ಮಕ್ಕಳು ಅಡಾಪ್ಟ್ ಆಗಬೇಕಾಗಿದೆ ನೀವು ಈ ಸಹಾಯವನ್ನು ಅವರಿಗೆ ನೀಡಬೇಕಾಗಿ ನಾನು ವಿನಂತಿಸ್ಕೊಳ್ತೇನೆ ಸೊ ಈ ಒಂದು ಹೊಸ ಇವೆಂಟ್ಗೆ ನೀವೆಲ್ಲರೂ ಸಹಕರಿಸ್ತೀರಿ ಅಂತ ಹೇಳಿ ನಾನು ಭಾವಿಸಿದ್ದೇನೆ ಇನ್ನು ಶೀಘ್ರದಲ್ಲೇ ನಾವು LKGಯಿಂದ 2nd ಸ್ಟ್ಯಾಂಡರ್ಡ್ವರೆಗಿನ ಮಕ್ಕಳಿಗೂ ಕೂಡ ಆನ್ಲೈನ್ ಕ್ಲಾಸಸ್ನ ಪ್ರಾರಂಭ ಮಾಡಬೇಕು ಅಂತ ಇದ್ದೇವೆ COVID-19 ಪರಿಸ್ಥಿತಿ ಎಲ್ಲಿವರೆಗೆ ಮುಂದುವರಿಯುತ್ತೆ ಯಾವಾಗ ಶಾಲೆಗಳು ಪ್ರಾರಂಭ ಆಗುತ್ತೆ ಅನ್ನೋದು ಅನಿರ್ದಿಷ್ಟವಾಗಿರೋದ್ರಿಂದ ಈ ಒಂದು ಚಟುವಟಿಕೆಯನ್ನು ನಾವು ಪ್ರಾರಂಭ ಮಾಡಲೇಬೇಕಾಗಿದೆ ಇಷ್ಟು ದಿನ ಮಕ್ಕಳ ಕೈಗೆ ಮೊಬೈಲ್ ಕೊಡಬಾರ್ದು ಅವರಿಗೆ ಅದರ ಅಡಿಕ್ಷನ್ ಮಾಡಿಸ್ಬಾರ್ದು ಅನ್ನೋ ಉದ್ದೇಶ ನಮಗಿತ್ತು ಆದರೆ ಈಗಾಗಲೇ ಮಕ್ಕಳು 3 ತಿಂಗಳು ವ್ಯರ್ಥವಾಗಿ ಕಳೆದಿದ್ದಾರೆ ಇನ್ನು ಮುಂದೆ ಅದಾಗಬಾರ್ದು ಆದರೂ ಟೀಚರ್ಸು ಹೋಮ್ವರ್ಕ್ ಕೊಡೋದನ್ನು ನಿಲ್ಲಿಸಿಲ್ಲ ಮಕ್ಕಳು ಹೋಮ್ವರ್ಕಲ್ಲೇ ತೊಡಗಿಸ್ಕೊಂಡಿದ್ದಾರೆ ಇನ್ನು ಪಾಠಗಳನ್ನು ಕೇಳೋ ಅಂಥ ಒಂದು ಪ್ರಯೋಜನ ಅವರಿಗೆ ಸಿಗ್ತಾ ಇದೆ ಅದನ್ನು ಸದುಪಯೋಗ ಪಡಿಸ್ಕೊಳ್ಬೇಕು ಅಂಥೇಳಿ ಎಲ್ಲ ಶಿಕ್ಷಕರ ಪರವಾಗಿ ಸಂಸ್ಥೆಯ ಪರವಾಗಿ ನಾನು ವಿನಂತಿಸ್ಕೊಳ್ತಾ ಇದ್ದೇನೆ ಧನ್ಯವಾದಗಳು